ಮೊದಲನೇದು ನಾಳೆ ಯಾವುದೇ ಗೊಂದಲ ಇಲ್ಲದೇನೆ ಇಡೀ ಬೆಂಗಳೂರು ಯಶಸ್ವಿಯಾಗಿ ಬಂದಾಗಬೇಕು. ಹೋಟೆಲ್ ಮಾಲೀಕರು ಸಂಘ ಸಂಸ್ಥೆಯವರು ವಿನಂತಿ ಮಾಡ್ತೇನೆ, ಶಾಂತಿ ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಬೇರೆ ಬೇರೆ ರೀತಿ ಹೇಳಿಕೆಯನ್ನು ಕೊಡ್ತೇನೆ. ನಾಳೆ ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಎಲ್ಲ ಅಂಗಡಿಗಳನ್ನು ಹೋಟೆಲ್ಗಳನ್ನು ಮುಚ್ಚಿ ಬೆಂಗಳೂರಿನ ಈ ಜ್ವಲಂತ ಸಮಸ್ಯೆಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅಕಸ್ಮಾತ್ ಯಾರಾದರೂ ಹೋಟೆಲ್ಗಳ ತೆಗೆದು ಅಂಗಡಿಗಳನ್ನ ತೆರೆದು ಗೊಂದಲ ಉಂಟು ಮಾಡೋ ಪ್ರಯತ್ನ ಮಾಡಿದರೆ ಆಗುವಂಥ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತೆ, ಅಡ್ಡಿಯಾಗುತ್ತೆ. ಅದಕ್ಕೆ ನೀವೇ ಜವಾಬ್ದಾರರು. ಅದಕ್ಕೆ ಬೇರೆ ಯಾರ ಮಾತನ್ನು ಕೇಳಿದೇನೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅನ್ನುವಂಥದ್ದು ಮೊದಲನೇ ವಿನಂತಿ. ಎರಡನೇದು, ನಾಡಿದ್ದು ಗಾಂಧಿ ಸ್ಟ್ಯಾಚ್ಯೂ ಮುಂದೆ, ವಿಧಾನಸೌಧ ಎದುರುಗಡೆ ಇರೋ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಮ್ಮ MLA MLC MPಗಳು ಮಾತ್ರ ನಾವು ಒಂದು 2 ಗಂಟೆ ಧರಣಿ ಕುಂತ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಪ್ರಯತ್ನ ಏನಾಗಬೇಕಾಗಿದೆ ನಾವು ಮಾಡೋರಿದ್ದೇವೆ. ನಾಳೆ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಬರ್ತಾ ಇದೆ. ಬಹುಶಃ ಕಾಂಗ್ರೆಸ್ಸಿನ ವೈಫಲ್ಯತೆಯಿಂದ ಸುಪ್ರೀಂ ಕೋರ್ಟ್ ಹೇಳೋಕ್ಕೆ ಮುಂಚೆನೇ ನೀರು ಬಿಟ್ಟು ಈ ಗೊಂದಲಕ್ಕೆಲ್ಲ ಅವಕಾಶ ಮಾಡಿಕೊಟ್ರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಇದಕ್ಕೆಲ್ಲ ಕಾರಣ ಸರ್ಕಾರದ ಬೇಜವಾಬ್ದಾರಿತನ. ಅವ್ರಿಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಯಾವ ರೀತಿ ಇದೆ, ಮುಂದೇನು ಸಮಸ್ಯೆ ಇದೆ. ಈಗಲೇ ಕುಡಿಯೋ ನೀರಿನ ಸಮಸ್ಯೆ ಶುರುವಾಗಿದೆ, ವಿದ್ಯುತ್ ಅಭಾವವಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಈ ಕಾಂಗ್ರೆಸ್ನವರ ಒಂದು ವೈಫಲ್ಯತೆ ಎದ್ದು ಕಾಣುತ್ತೆ. ತಮಗೊತ್ತಿರಲಿ, ಹಾರಂಗಿ, ಹೇಮಾವತಿ, KRS, ಕಬಿನಿ ಇಲ್ಲಿ ಇರುವಂಥದ್ದು ಕೇವಲ 59.58 TMC ನೀರು ಮಾತ್ರ. ಆದ್ದರಿಂದ ಇವತ್ತು KRS ಅಲ್ಲಿರುವಂಥದ್ದು ಕೇವಲ 28.33 TMC ಮಾತ್ರ. ಸೊ ಈಗಾಗಲೇ ನೀರು ನಾವು ಅವ್ರು ಹೇಳಿದಂತೆ ಬಿಟ್ಟಿರೋದ್ರಿಂದ ಇನ್ನು ಒಂದು ಹನಿ ನೀರನ್ನು ಬಿಡುವಂಥ ಪ್ರಯತ್ನ ಸರ್ಕಾರ ಏನಾದರೂ ಮಾಡಿದರೆ ಬಹುಶಃ ಹೋರಾಟದ ರೂಪುರೇಷೆಗಳು ಸ್ವರೂಪ ಬೇರೆ ಆಗುತ್ತೆ. ಅದಕ್ಕೆ ನೀವೇ ಸರ್ಕಾರವೇ ಜವಾಬ್ದಾರರಾಗ್ತೀರಾ. ನೀವೊಂದು ರೀತಿ ತಮಿಳುನಾಡಿನ ಏಜೆಂಟ್ರಂತೆ ಕೆಲಸ ಮಾಡ್ತಿರುವಂಥದ್ದನ್ನು ನಾನು ಖಂಡಿಸ್ತೇನೆ. 27 ಸೆಪ್ಟೆಂಬರ್ ಮುಂಜಾನೆ 11 ಗಂಟೆಗೆ MLA MP XMLA MLC ಎಲ್ಲರೂ ಭಾಗವಹಿಸಬೇಕು. ಗಾಂಧಿ ಸ್ಟ್ಯಾಚ್ಯೂ ಮುಂದೆ 1-2 ಗಂಟೆ ಸತ್ಯಾಗ್ರಹ ಮಾಡೋದ್ರ ಮೂಲಕ ರಾಜ್ಯ ಬೆಂಗಳೂರು ಜನರ ಸಮಸ್ಯೆಯನ್ನು ಜನರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ದೇವೆ. ಅದಕ್ಕೆ ಎಲ್ಲ ಮಾಧ್ಯಮದ ಸ್ನೇಹಿತರು ತಾವು ಸಹಕಾರವನ್ನು ಕೊಡಬೇಕು.